ಜಯಲಲಿತಾ ಬಗ್ಗೆ ಅಣ್ಣಾಮಲೈ ಭ್ರಷ್ಟಾಚಾರ ಆರೋಪ ಮಾಡಿದ್ದೇಕೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಎದುರಾಗಲಿದೆಯಾ ಭಾರಿ ಸಂಕಷ್ಟ ಅಮ್ಮ ಟೀಕಿಸಿದ ಅಣ್ಣಾಗೆ ತಮಿಳರ ಉತ್ತರ ಏನಾಗಿರುತ್ತೆ ಜಯಲಲಿತಾ ತಮಿಳುನಾಡಿನ ಸಾಕಷ್ಟು ದಶಕಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥವ್ರು ತಮಿಳ್ನಾಡಿನ ಅಮ್ಮ ಅಂತಲೇ ಇವತ್ತಿಗೂ ಕೂಡ ಫೇಮಸ್ ಅವರು ನಿಧನ ಆದರೂ ಕೂಡ ನಿಧನದ ಬಳಿಕವೂ ಕೂಡ ತಮಿಳುನಾಡಿನ ಅಮ್ಮ ಯಾರಪ್ಪ ಅಂದರೆ ಅದು ಒನ್ ಅಂಡ್ ಓನ್ಲಿ ಜಯಲಲಿತಾ ಆದರೆ ಜಯಲಲಿತಾ ವಿರುದ್ಧ ಈಗ ಅಣ್ಣಾಮಲೈ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಹಿಂದೆ ಜಯಲಲಿತಾ ಭ್ರಷ್ಟಾಚಾರ ಅಥವಾ ಅಕ್ರಮ ಆಸೆ ಸಂಪಾದನೆ ವಿಚಾರದಲ್ಲಿ ಜೈಲ್ಗೆ ಹೋಗಿದ್ರು ತಮ್ಮ ಮುಖ್ಯಮಂತ್ರಿ ಪದವಿಯನ್ನು ಕೂಡ ಕಳೆದುಕೊಂಡಿದ್ರು ಅದಾದ ಮೇಲೆ ಮತ್ತೆ ಗಿಡಿಸ್ಕೊಂಡ್ರು ಇದೆಲ್ಲವೂ ಕೂಡ ಇತಿಹಾಸ ಅದೇ ಡಿ ಎಂ ಕೆ ಪಾರ್ಟಿ ಜೊತೆ ಅಂದರೆ ಜಯಲಲಿತಾ ಅವರ ಪಾರ್ಟಿ ಜೊತೆ ಬಿ ಜೆ ಪಿ ಪಕ್ಷ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಮೈತ್ರಿ ಮಾಡಿಕೊಂಡಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಮೈತ್ರಿ ಮಾಡಿಕೊಳ್ಳುತ್ತಾ ಚರ್ಚೆ ಆಗ್ತಾ ಇದೆ ಅಂದರೆ ಈಗಲೂ ಕೂಡ ಬಿ ಜೆ ಪಿ ಮತ್ತು ಎ ಐ ಡಿ ಎಮ್ ಕೆ ಪಕ್ಷ ಮೈತ್ರಿ ಪಕ್ಷಗಳೇ ಎನ್ ಡಿ ಎದ ಭಾಗ ಆದರೆ ಬಿ ಜೆ ಪಿಯ ತಮಿಳುನಾಡು ಅಧ್ಯಕ್ಷ ಅಣ್ಣಾಮಲಾಯ್ ಈಗ ಜಯಲಲಿತಾ ವಿರುದ್ಧ ಆಡಿರತಕ್ಕಂಥ ಮಾತುಗಳು ಎ ಐ ಡಿ ಎಮ್ ಕೆ ಹಾಗೂ ತಮಿಳರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಣ್ಣಾಮಲೈ ಅವರ ಮಾತಿಂದ ತಮಿಳಿಗರಿಗೆ ಎ ಐ ಡಿ ಎಂ ಕೆ ತುಂಬಾ ಅಪಮಾನ ಆಗಿದೆ ಅವಮಾನ ಮಾಡಿದ್ದಾರೆ ಅಣ್ಣಾಮಲೈ ಜೆ ಪಿ ರಾಜ್ಯಾಧ್ಯಕ್ಷ ಘಟಕದಿಂದ ತೊಲಗಿಸ್ಬೇಕು ಅಂತ ಎ ಐ ಡಿ ಎಂ ಕೆ ಅವ್ರೀಗ ಪಟ್ಟನ್ನ ಹಿಡಿದಿದ್ದಾರೆ ಬಾಯಿಗೆ ಬಂದಂತೆ ಮಾತಾಡೋಕೆ ಅಣ್ಣಾಮಲೈ ಅಧಿಕಾರಿ ಅಲ್ಲ ಅಥವಾ ಬೇರೆ ಏನೋ ಅಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷ ಜೊತೆಗೆ ಎ ಐ ಡಿ ಎಂ ಕೆ ಯ ಮಿತ್ರ ಪಕ್ಷ ನೆನಪಿರ್ಲಿ ಅಣ್ಣಾಮಲೈಗೆ ಅಂತ ಕಿಡಿಕಾರತಾ ಇದ್ದಾರೆ ಈಗ ಎ ಡಿ ಎಮ್ ಕೆ ಮತ್ತು ತಮಿಳುನಾಡಿನ ಜನ ಎಸ್ ಇಷ್ಟಕ್ಕೂ ಏನು ಹೇಳಿದ್ರಪ್ಪ ಅಪ್ಪ ಅಣ್ಣಾಮಲೈ ಜಯಲಲಿತಾ ಬಗ್ಗೆ ಅಂದರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಎ ಡಿ ಎಮ್ ಕೆ ನಾಯಕಿ ಮತ್ತು ಮಾಜಿ ಮುಖ್ಯಮಂತ್ರಿ ಜೆ ಜಯಲಲಿತಾ ಅವರು ಜೈಲ್ಗೆ ಹೋಗಿ ಬಂದಿದ್ರು ಅವ್ರನ್ನ ದೋಷಿ ಅಂತ ಅಣ್ಣಾಮಲೈ ಹೇಳಿದರು ಈ ಬಗ್ಗೆ ತಮಿಳ್ನಾಡಿನ ಎ ಡಿ ಎಂ ಕೆ ನಾಯಕರು ಅಣ್ಣಾಮಲೈ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಣ್ಣಾಮಲೈ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಲು ಅರ್ಹರಲ್ಲ ಅವರ ಮಾತಿಗೆ ಕಡಿವಾಣ ಹಾಕಬೇಕು ಮೈತ್ರಿ ಮುಂದುವರಿಬೇಕಾ ಅಥವಾ ಪ್ರಧಾನಿ ಮೋದಿ ಮತ್ತೆ ಗೆಲ್ಲಬೇಕಾ ಮೋದಿ ಪ್ರಧಾನಿ ಆಗಬೇಕಾ ಇದೆಲ್ಲವೂ ಕೂಡ ಬಹುಶಃ ಅಣ್ಣಾಮಲೆಗೆ ಇಷ್ಟ ಇದ್ದಂತೆ ಕಾಣಿಸ್ತಾ ಇಲ್ಲ ಪ್ರಧಾನಿ ಆಗೋಂಥದ್ದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಣ್ಣಾಮಲೆಗೆ ಇಷ್ಟ ಆದಂತೆ ಕಾಣಿಸ್ತಾ ಇಲ್ಲ ಯಾಕೋ ಅನುಮಾನ ಉಂಟಾಗ್ತಾ ಇದೆ ಅವರ ಮೇಲೆ ಅಂದ್ಬಿಟ್ಟು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಜಯಲಲಿತಾ ಅವರ ಸಹಾಯಕಿ ಆಗಿದ್ದ ಶಶಿಕಲಾ ಮತ್ತು ಇತರ ಮೇಲೇನು ಕೇಸ್ ಇತ್ತು ಅಂತಿಮ ತೀರ್ಪು ಈ ಅಂತಿಮ ತೀರ್ಪು ಬರೋಕ್ಕೆ ಮುಂಚೆನೇ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ತೀರ್ಕೊಂಡ್ರು ಸೊ ಹೀಗಾಗಿ ಅಂತಿಮ ತೀರ್ಪು ಬರೋಕ್ಕೆ ಮುಂಚೆನೇ ಜಯಲಲಿತಾ ಅವರು ಸಾವನ್ನಪ್ಪಿದ್ರಿಂದ ಅವರು ತಾಂತ್ರಿಕವಾಗಿ ಅದಾದಮೇಲೆ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಅದರ ಅನುಕೂಲಕರ ತೀರ್ಪನ್ನು ಅನೂರ್ಜಿತಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ ಹೀಗಾಗಿ ತಾಂತ್ರಿಕವಾಗಿ ಟೆಕ್ನಿಕಲಿ ಜಯಲಲಿತಾ ಅವರನ್ನು ಅಪರಾಧಿ ಅಂತ ಪರಿಗಣಿಸಿಲ್ಲ ಜಯಲಲಿತಾ ಅವರು ಈ ಕೇಸ್ನಲ್ಲಿ ಅಪರಾಧಿ ಅಲ್ಲ ಅನ್ನೋದು ಎ ಡಿ ಎಂ ಕೆ ಅವರ ವಾದ ಅದು ಹೇಗೆ ಅಣ್ಣಾಮಲೈ ಜಯಲಲಿತಾ ಅವರನ್ನು ದೋಷಿ ಅಂತ ಕರೀತಾರೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಐ ಪಿ ಎಸ್ ಓದಿದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಈಗ ತಮಿಳುರು ಬಿ ಎ ಡಿ ಎಮ್ ಕೆ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈ ಹಿಂದೆ ಮಾರ್ಚ್ನಲ್ಲೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಎ ಡಿ ಎಮ್ ಕೆ ಜೊತೆ ಬಿ ಜೆ ಪಿಗೆ ಮೈತ್ರಿ ಬೇಡ ಅಂತ ಅಣ್ಣ ಮಲೆ ಹೇಳಿದರು ಈಗ ಜಯಲಲಿತಾ ವಿರುದ್ಧ ಮಾತನಾಡಿರ್ತಕ್ಕಂಥ ಒಂದು ಹೇಳಿಕೆಯಿಂದ ಇದು ಮತ್ತಷ್ಟು ಅವರ ಹೇಳಿಕೆಗೆ ಪುಷ್ಟಿ ಕೊಡ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಎ ಡಿ ಎಮ್ ಕೆ ಜೊತೆ ಬಿ ಜೆ ಪಿ ಮೈತ್ರಿ ಕ್ಕೊಳ್ಬಹುದು ಮೈತ್ರಿ ಇಲ್ಲದೆ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಚಿಂತನೆ ಲೆಕ್ಕಾಚಾರ ನಡೀತಾ ಇದೆ ಒಂದು ಕಡೆ ಸಂಸತ್ನಲ್ಲಿ ಸೆಂಗೋಲ್ನ ಪ್ರತಿಷ್ಠಾಪನೆ ತಮಿಳಿಗರು ಪ್ರಧಾನಿ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಅಮಿತ್ ಶಾ ಅವರ ಹೇಳಿಕೆ ಜಯಲಲಿತಾ ಅವರು ಭ್ರಷ್ಟಾಚಾರಿ ದೋಷಿ ಜೈಲ್ಗೆ ಹೋಗಿದ್ರು ಅನ್ನೋವಂಥ ಹೇಳಿಕೆ ಅನ್ನಮಳೆ ಅವರ ಹೇಳಿಕೆ ಸೊ ಇದೆಲ್ಲವನ್ನು ನೋಡಿದಾಗ ಎ ಡಿ ಎಮ್ಗೆ ಜೊತೆ ಬಹುಶಃ ಮೈತ್ರಿಯನ್ನು ಸ್ಟಾಪ್ ಮಾಡ್ಕೊಬಹುದು ಅಂತ ಅಥವಾ ಬಿ ಜೆ ಪಿ ಅಷ್ಟು ಸುಲಭವಾಗಿ ತಮಿಳುನಾಡಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಈ ಕ್ಷಣದವರೆಗೂ ಕೂಡ ಅನ್ನೋದು ಅವ್ರಿಗೂ ಗೊತ್ತು ಯಾಕೆ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಅಣ್ಣಾಮಲೈ ಹೇಳಿಕೆಯಿಂದ ಬಿ ಜೆ ಪಿಗೆ ನಷ್ಟ ಆಗುತ್ತಾ ಬಿ ಜೆ ಪಿಗೆ ಸಂಕಷ್ಟ ಆಗುತ್ತಾ ಸೊ ನಿಮ್ಮ ಪ್ರಕಾರ ಅಣ್ಣಾಮಲೈ ಜಯಲಲಿತಾ ಅವರನ್ನು ಟೀಕಿಸಿದ್ರು ಸರಿನಾ ತಪ್ಪ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ